ಇದೆಲ್ಲದರ ಮಧ್ಯೆ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಭವಾನಿ ರೇವಣ್ಣ ಅವರು ಪಕ್ಷದ ಪ್ರಚಾರಕ್ಕಾಗಿ ದೇಗುಲಕ್ಕೆ ಭೇಟಿಯನ್ನ ನೀಡುತ್ತಿದ್ದಾರೆ. ಆದರೆ ಭವಾನಿ ರೇವಣ್ಣ ಅವರು ಪಕ್ಷದ ಅಭ್ಯರ್ಥಿ ಅಲ್ಲ. ಮತ್ತೊಮ್ಮೆ ಈ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಭವಾನಿ ರೇವಣ್ಣ ಅವರ ಟೆಂಪಲ್ ರನ್ ಬಗ್ಗೆ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಕ್ಲಾರಿಫಿಕೇಶನ್ ಇದೆ. ಯಾರಾಗ್ತಾರೋ ಅವರ ಪರ ಭವಾನಿ ರೇವಣ್ಣ ಅವರು ಪ್ರಚಾರವನ್ನ ಮಾಡ್ತಾರೆ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಜೆಡಿಎಸ್ ನ ಅಭ್ಯರ್ಥಿ ಹಾಸನದಿಂದ ಯಾರಾಗ್ತಾರೆ ಅವರ ಪರವಾಗಿ ಭವಾನಿ ರೇವಣ್ಣ ಅವರು ಪ್ರಚಾರ ಕಾರ್ಯದಲ್ಲಿ ತೊಡಗುತ್ತಾರೆ ಅಂತ ಹೇಳಿ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಹಾಸನದಲ್ಲಿ ಇವತ್ತಿನಿಂದ ರೇವಣ್ಣ ಅವರು ಅಲ್ಲಿಯ ಲೋಕಸಭಾ ಸದಸ್ಯರು ಭವಾನಿ ಅವರು ಪಕ್ಷದ ಸಂಘಟನೆಗೋಸ್ಕರವಾಗಿ ಮುಂದಿನ ಚುನಾವಣೆಗೆ ತಯಾರಿಗೋಸ್ಕರ ಹೊರಟಿದ್ದಾರೆ. ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾರೆ. ಪಕ್ಷದ ಅಭ್ಯರ್ಥಿ ಅಲ್ಟಿಮೇಟ್ಲಿ ಯಾರು ಮಾಡ್ತಕ್ಕಂತ ನಿರ್ಧಾರ. ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳೆತಿದ್ದೀರಾ, ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಆಗುತ್ತೆ. ಅವರ ಅಭ್ಯರ್ಥಿ ಪರವಾಗಿ ಎಲ್ಲರೂ ಕೆಲಸ ಮಾಡ್ತಾರೆ. ಇಲ್ಲ ಹಾಸನದಲ್ಲಿ ಇವತ್ತಿನಿಂದ ರೇವಣ್ಣ ಅವರು ಅಲ್ಲಿಯ ಲೋಕಸಭಾ ಸದಸ್ಯರು ಭವಾನಿ ಅವರು ಪಕ್ಷದ ಸಂಘಟನೆಗೋಸ್ಕರವಾಗಿ ಮುಂದಿನ ಚುನಾವಣೆಗೆ ತಯಾರಿಗೋಸ್ಕರ ಹೊರಟಿದ್ದಾರೆ. ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾರೆ. ಪಕ್ಷದ ಅಭ್ಯರ್ಥಿ ಅಲ್ಟಿಮೇಟ್ಲಿ ಯಾರು ಮಾಡ್ತಕ್ಕಂಥ ನಿರ್ಧಾರ ಆಗುತ್ತೆ ಅವರ ಅಭ್ಯರ್ಥಿ ಪರವಾಗಿ ಎಲ್ಲರೂ. ಇದು ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಸ್ಪಷ್ಟನೆ. ಒಂದ್ ಕಡೆ ಗೊಂದಲ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಭವಾನಿ ರೇವಣ್ಣ ಅವರ ಈ ಟೆಂಪಲ್ ರನ್ ಹಾಗೆ ಕಳೆದ 3 ದಿನಗಳಿಂದ ಅವರು ನಡೆಸ್ತಾ ಇರುವಂತಹ ಪ್ರಚಾರ ಕಾರ್ಯದಿಂದ ಎಲ್ಲಿ ಅವರಿಗೆ ಪಕ್ಷದಿಂದ ಟಿಕೆಟ್ ಕೊಡ್ತೀವಿ ಅನ್ನುವಂತಹ ಭರವಸೆ ಸಿಕ್ಕಿದ್ಯಾ ಅನ್ನುವಂತಹ ಅನುಮಾನ ಜನರಲ್ ಮೂಡ್ತಾ ಇದೆ. ಈ ಮಧ್ಯೆ ಖುದ್ದು ಕುಮಾರಸ್ವಾಮಿ ಅವರು ಇದೆಲ್ಲವನ್ನ ಕೂಡ ಅಲ್ಲಗಳೆದಿದ್ದಾರೆ. ಭವಾನಿ ರೇವಣ್ಣ ಅವರು ಹಾಸನದ ಜೆಡಿಎಸ್ ಅಭ್ಯರ್ಥಿ ಅಲ್ಲ. ಯಾರೇ ಅಭ್ಯರ್ಥಿಯಾದರೂ ಕೂಡ ಅವರು ಪಕ್ಷ ಸಂಘಟನೆಗಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಅಭ್ಯರ್ಥಿಗೆ ಅವರು ಬೆಂಬಲವನ್ನ ನೀಡ್ತಾರೆ. ಹಾಸನದಲ್ಲಿ ಪಕ್ಷ ಸಂಘಟನೆಯ ನಿಟ್ಟಿನಲ್ಲಿ ಎಚ್ ಡಿ ರೇವಣ್ಣ ಇರಬಹುದು ಅಥವಾ ಪ್ರಜ್ವಲ್ ರೇವಣ್ಣ ಇರಬಹುದು, ಭವಾನಿ ರೇವಣ್ಣ ಇರಬಹುದು, ಸದ್ಯ ದೇವಸ್ಥಾನಗಳಿಗೆ ಭೇಟಿ ನೀಡ್ತಾ ಪ್ರಚಾರ ಕಾರ್ಯವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕ್ಲಾರಿಫಿಕೇಶನ್ ನೀಡಿದ್ದಾರೆ.